ತುಂಬಾ ಪ್ರೀತಿಯಿಂದ ನಗ್ನಗ್ತಾ ನಿಮ್ಮ ಕಣ್ಣಲ್ಲಿ ಕಾಣಿಸ್ತಿದೆ ನನಗೆ ಪ್ರೀತಿ. ಎಲ್ಲ ತಾಯಂದರಿಗೆ ನನ್ನ ನಮಸ್ಕಾರ. ಆ್ಯಂಡ್ ಅಣ್ಣತಮ್ಮದಿರಿಗೆ ಆಗ್ಲಿಂದ ಬಿಸಿಲಲ್ಲಿ ನಿಂತ್ಕೊಂಡು ಮುಂದೆ ಬರ್ಲಮ್ಮ, ಬಂದಾಯ್ತಮ್ಮ ಮುಂದೆ ಬಂದಾಯ್ತು. ಏ ಬರ್ತೀರ? ಸೊ ಅಭಯ ಗೋಲ್ಡ್ ಬಯರ್ಸ್ ಶಿವಮೊಗ್ಗದಲ್ಲಿ ಫಸ್ಟ್ ಬ್ರಾಂಚ್ ಓಪನ್ ಮಾಡ್ತಾ ಇದ್ದಾರೆ. ಆಲ್ ದಿ ಬೆಸ್ಟ್ ಅವರಿಗೆ. ನಾನು ಈ ಒಂದು ಅಭಯ ಗೋಲ್ಡ್ ಬಯರ್ಸ್ಗೆ ಗೆಸ್ಟ್ ಆಗಿ ಬಂದಿರುವಂಥದ್ದು ನಮ್ಮ ಬಿಗ್ ಬಾಸ್ ತಂಡದ ಜೊತೆ. ಆ್ಯಕ್ಚುಲಿ ನಾವೆಲ್ಲ ಒಟ್ಟಿಗೆ ಒಂದು ಪ್ರೋಗ್ರಾಮ್ ಅಂತ ಅಟೆಂಡ್ ಮಾಡ್ತಿರೋದು ಇದೇನೆ ಒಟ್ಟಿಗೆ. ಸೊ ಮಧು ಅವ್ರಿಗೆ ಆಲ್ ದಿ ಬೆಸ್ಟ್ ಸರ್, ಥ್ಯಾಂಕ್ ಯು ನಮ್ಮನ್ನು ಕರೆದಿದ್ದಕ್ಕೆ. ಶಿವಮೊಗ್ಗ ಸೊ ನಾನು ಶಿವಮೊಗ್ಗದಲ್ಲಿ ನಾನು ಶೂಟಿಂಗ್ ಮಾಡಿದ್ದೆ ಡೊಳ್ಳು ಸಿನಿಮಾ. ಬಹಳ ಅದೃಷ್ಟದ ಜಾಗ, ಕಲೆಗೆ ತುಂಬ ಬೆಲೆ ಕೊಡ್ತೀರಾ, ಕಲಾವಿದರನ್ನ ತುಂಬ ತುಂಬ ಹೃದಯದಿಂದ ಪ್ರೀತಿಸ್ತೀರಾ, ಅಪ್ಕೋತೀರಾ, ಇಷ್ಟು ಅಭಿಮಾನ ಕೊಡ್ತೀರಾ, ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ. ಸೊ ಡೊಳ್ಳು ಸಿನಿಮಾ ಇಲ್ಲೇ ಶೂಟ್ ಶಿವಮೊಗ್ಗದಲ್ಲಿ, ಶಿವಮೊಗ್ಗ ಅಲ್ಲ ಶಿವಮೊಗ್ಗ ಸೊರಬ ಸುತ್ತಮುತ್ತ ಇಲ್ಲೇ ಶೂಟಿಂಗ್ ಮಾಡಿದ್ವಿ. ನ್ಯಾಷನಲ್ ಅವಾರ್ಡ್ ಬಂತು ಸಿನಿಮಾಗೆ. ಸೊ ಕಲೆಗೆ ಒತ್ತು ಕೊಡುವಂಥ ನಾಡು ಮಲೆನಾಡಿನ ಹೆಬ್ಬಾಗಿಲು ಅಂತ ಹೇಳ್ತಾರೆ. ಭಾಳ ಹೆಮ್ಮೆ ಆಗುತ್ತೆ ಈ ಒಂದು ಊರಿಗೆ ಬಿಗ್ ಬಾಸ್ ಆದ ನಂತರ ಬಂದು ಇಷ್ಟು ಪ್ರೀತಿ ಕೊಡ್ತಾ ಇರೋದನ್ನು ನೋಡೋದಕ್ಕೆ. ಸೊ ಗೋಲ್ಡ್ ಅನ್ನೋದು ಅಫ್ಕೋರ್ಸ್ ಅದೊಂದು ಪ್ರಾಪರ್ಟಿ ಆಸೆಟ್ ಅಂತ ನಾವೆಲ್ಲರೂ ಭಾವಿಸ್ತೀವಿ. ಅದೊಂದು ನಮಗೆ ಯಾವುದೇ ಒಂದು ಕಷ್ಟಕಾಲದಲ್ಲಿ ಆಗಿರ್ಬೋದು ಅಥವಾ ಏನೋ ನಮ್ಮ ಜೀವನದಲ್ಲಿ ಏನೋ ಒಂದು ಬಹುಮುಖ್ಯ ಘಟ್ಟದಲ್ಲಿ ಉಪಯೋಗ ಆಗುವಂಥ ಒಂದು ಇದು ಆಸೆಟ್. ಆ ಒಂದು ಆಸೆಟ್ಗೆ ನಿಮಗೆ ಒಂದು ಉತ್ತಮವಾದ ಬೆಲೆಯನ್ನು ಕೊಡ್ತಾರೆ ಅಂತ ಕೇಳ್ಪಟ್ಟೆ ಅಭಯ ಗೋಲ್ಡ್ ಬಯರ್ಸ್ ಅವರು. ಸೊ ಪ್ಲೀಸ್ ಕಮ್ ಹಿಯರ್, ನಿಮ್ಮ ಒಂದು ಚಿನ್ನಕ್ಕೆ ಒಂದು ಒಳ್ಳೆ ಬೆಲೆ ಕೊಡ್ತಾರೆ ಅಭಯ ಗೋಲ್ಡ್ ಬಯರ್ಸ್ ಅವ್ರಿಗೆ, ಅವ್ರಿಗೆ ಕೂಡ ಒಳ್ಳೇದಾಗಲಿ. ಆ್ಯಂಡ್ ನಿಮಗೆಲ್ಲರಿಗೂ ನನ್ನ ಇಷ್ಟು ಅದ್ಭುತವಾಗಿ ಬರ್ಮಾಡ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್, ಥ್ಯಾಂಕ್ ಯು. ಏನು ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ನ ನೆನೆಸ್ಕೊತೀನಿ. ಪ್ರತಿಯೊಂದು ವೇದಿಕೆಯಲ್ಲೂ ನಾನು ಅವ್ರು ನೆನೆಸ್ಕೊಂಡು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಮೊನ್ನೆ ಅವರ ಸಮಾಧಿಗೂ ಕೂಡ ಹೋಗಿ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸಿ ಬಂದೆ. ಸೊ ಆಲ್ವೇಸ್ ಯಾವುದೇ ಒಂದು ವೇದಿಕೆಗೆ ಹೋದ್ರು ಪವರ್ ಸ್ಟಾರ್ ಸರ್ನ ನೆನೆಸ್ಕೊತೀನಿ. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು. ಏನಣ್ಣ ಜೋಶ, ಜೋಶ್ ನೀವೇ ಕೊಡ್ತಾ ಇದ್ದೀರಲ್ಲಪ್ಪ, ಏನ್ ಕೇಳಿ ಆನೆ ಬೆಂಗಳೂರಲ್ಲಿ ಬೇಕಂದ್ರೆ ಕರ್ಕೊಂಬರ್ಬೇಕಿತ್ತ? ನೆಕ್ಸ್ಟ್ ಟೈಮ್ ಒಟ್ಟಿಗೆ ಬರ್ತೀವಿ. ಹಲೋ 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 ಕೇಳಿಸಲ್ಲ ಏನು ಜೋಶ್ ಬೇಕು ಅಂತ ಅನ್ಬಿಟ್ಟು ನೀವು ಓಕೆ, ನೀವು ಬಿಗ್ ಬಾಸ್ ನೋಡ್ತಾ ಇದ್ರ ಎಲ್ಲಾರು ಚೆನ್ನಾಗಿತ್ತ? ಏನ್ ಇಷ್ಟಪಡ್ತಾ ಇದ್ದೀರಿ? ನೋಡ್ರ ಇಲ್ಲಿ ನೋಡ್ರ ಇಲ್ಲಿ ಅಮ್ಮ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇದಾರೆ ಇದಾರೆ ಮಲ್ಲಿದಾರೆ ಯಾಕೆ ಆದ್ರೂ ಇಲ್ಲಿ ಹೇಳ್ತೀರಪ್ಪ, ಒಂದು ಕಟ್ ಔಟ್ ಹಾಕ್ಸ್ಲಿಲ್ಲ, ಕಟ್ ಔಟ್ ಹಾಕ್ಸ್ಲಿಲ್ಲ ಸರ್. ಒಂದು ಹಾಡು ಅವ್ರಿಗೆ ಇವಾಗ ಫ್ಲಾಶ್ ಆಯ್ತು ಸರ್, ಒಂದು ಹಾಡು ಸರ್, ಎಲ್ಲ ಕೇಳ್ತಾ ಇದಾರೆ ಹಾಡು ಹಾಡು ಅಂತ, ಪ್ಲೀಸ್.